हेलो एवरीवन, वेलकम टू माय चैनल। बिफोर स्टार्टिंग दिस वीडियो आई रिक्वेस्ट यू प्लीज़ सब्सक्राइब माय चैनल। प्रिय विद्यार्थिगळे, नाविंदु आरने वर्गद इंग्लिश विषयद यूनिट 1.6 नोडोण। इदरल्लिय ग्रैंडपाज स्टोरी टिट फॉर टैट, मुयिगे मुयि अथवा शेडिगे शेडु, ई सुंदरवाद कथेयन्न नोडोण। वन्स अपॉन ए टाइम अ कैमल एंड अ जैकल लिव्ड बाय अ रिवर नियर द वाटर्स एज। ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ದಂಡೆಯಲ್ಲಿ ಒಂದು ಒಂಟೆ ಹಾಗೂ ನರಿ ವಾಸಿಸುತ್ತಿದ್ದವು. ಆ್ಯಂಡ್ ಆನ್ ದ ಅದರ್ ಸೈಡ್ ಆಫ್ ದ ರಿವರ್ ದೇರ್ ವಾಸ್ ಅ ವಿಲೇಜ್ ವಿತ್ ಫೀಲ್ಡ್ಸ್ ಆ್ಯಂಡ್ ಫಾರ್ಮ್ಸ್. ನದಿಯ ಆಚೆಗೆ ಹೊಲ ಮತ್ತು ತೋಟಗಳನ್ನು ಹೊಂದಿದ ಹಳ್ಳಿ ಇತ್ತು. द जैकल वाज वेरी क्लेवर, ही ट्राइड टू प्ले अ ट्रिक ऑन हिज फ्रेंड द कैमल हू वाज हैप्पीली मंचिंग अवे हिज फुड। नरी बहुत जानवित्तु, अदु तन्न गेळेयनाद ओंटेयन्नु वंचिसबेकु अथवा मोसगोळिसबेकेंदु प्रयत्निसुत्तित्तु. The jackal began to tempt him to go for a sugar cane treat in a farmer's field. ನರಿ ರೈತರ ಹೊಲದಲ್ಲಿ ಇರುವ ಕಬ್ಬನ್ನು ತಿನ್ನಬೇಕೆಂದು ಒಂಟೆಗೆ ಆಮಿಷ ಒಡ್ಡಿತು. At first, the camel hesitated, but in the end, he agreed to go with the jackal to raid the sugar cane field. ಮೊದಲಿಗೆ ಒಂಟೆ ನಿರಾಕರಿಸಿತು, ಆದರೆ ಕೊನೆಗೆ ನರಿಯ ಸಿಹಿ ಮಾತುಗಳಿಗೆ ಮರುಳಾಗಿ ಕಬ್ಬಿನ ಹೊಲದ ಮೇಲೆ ಆಕ್ರಮಣ ಮಾಡಲು ಒಪ್ಪಿತು. ದ ಜಾಕಲ್ ಸ್ಯಾಟ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್ ಆ್ಯಂಡ್ ದ ಟೂ ಫ್ರೆಂಡ್ಸ್ ಕ್ರಾಸ್ಡ್ ದ ರಿವರ್. They ate their fill in the sugar cane field. ನರಿ ಒಂಟೆಯ ಬೆನ್ನಿನ ಮೇಲೆ ಕುಳಿತಿತು ಹಾಗೂ ಆ ಇಬ್ಬರು ಗೆಳೆಯರು ನದಿಯನ್ನು ದಾಟಿ ಕಬ್ಬಿನ ಹೊಲದಲ್ಲಿ ಇರುವ ಕಬ್ಬನ್ನು ಹೊಟ್ಟೆ ತುಂಬ ತಿಂದವು. ಸಡನ್ಲಿ ದ ಜಾಕಲ್ ಬಿಗ್ಯಾನ್ ಟು ಹಾಲ್. ನರಿ ಒಮ್ಮೆಲೆ ಕೂಗಲು ಪ್ರಾರಂಭಿಸಿತು. ಶೇಡ್ ದ ಕ್ಯಾಮೆಲ್, ಯು ವಿಲ್ ವೇಕ್ ದ ಫಾರ್ಮರ್. ಸುಮ್ಮನಿರು, ನೀನು ರೈತರನ್ನು ಎಚ್ಚರಗೊಳಿಸುವಿ ಎಂದು ಒಂಟೆ ನರಿಗೆ ಹೇಳಿತು. ಬಟ್ ದ ಜಾಕಲ್ ವೆಂಟ್ ಆನ್ ಹೌಲಿಂಗ್. ಶ್ಯೂರ್ ಇನಫ್, ದ ಫಾರ್ಮರ್ ಆ್ಯಂಡ್ ಈಸ್ ಹೆಲ್ಪರ್ಸ್ ಕೇಮ್ ರನ್ನಿಂಗ್ ಟು ದ ಫೀಲ್ಡ್. ಆದರೆ ಆ ನರಿ ಮತ್ತಷ್ಟು ಜೋರಾಗಿ ಕೂಗಲು ಪ್ರಾರಂಭಿಸಿತು. ನರಿಯ ಒದರುವಿಕೆಯ ಕೂಗನ್ನು ಕೇಳಿ ರೈತರು ಹಾಗೂ ಅವರ ಆಳುಗಳು ಓಡೋಡಿ ಹೊಲದ ಕಡೆಗೆ ಬಂದರು. ದ ನಾಟಿ ಜಾಕಲ್ ಸ್ಲಿಪ್ಡ್ ಅವೇ, ಬಟ್ ದ ಪುವರ್ ಕ್ಯಾಮಲ್ ಕುಡ್ ನಾಟ್ ಡೂ ಸೋ. ಮೋಸಗಾರ ನರಿ ಅಲ್ಲಿಂದ ಓಡಿ ಹೋಗಿತು, ಆದರೆ ಒಂಟೆ ಅಲ್ಲೇ ನಿಂತುಕೊಂಡಿತು. ದ ಫಾರ್ಮರ್ ಬೀಟ್ ಹಿಮ್ ಅಪ್ ಆ್ಯಂಡ್ ಡ್ರೋ ಹಿಮ್ ಅವೇ. ರೈತರು ಆ ಒಂಟೆಗೆ ಚೆನ್ನಾಗಿ ಹೊಡೆದು ಓಡಿಸಿದರು. ದ ಜಾಕಲ್ ವಾಸ್ ವೇಟಿಂಗ್ ಫಾರ್ ದ ಕ್ಯಾಮಲ್ ಆ್ಯಟ್ ದ ರಿವರ್ ಸೈಡ್. ನರಿಯು ನದಿ ದಂಡೆಯಲ್ಲಿ ಒಂಟೆಯ ಬರುವಿಕೆಗಾಗಿ ಕಾಯುತ್ತಿತ್ತು. ಹಿ ಸೇಡ್, ಸಾರಿ ಬ್ರದರ್, ಬಟ್ ಐ ಆಮ್ ಇನ್ ದ ಹ್ಯಾಬಿಟ್ ಆಫ್ ಸಿಂಗಿಂಗ್
after a good dinner. I hope you didn't mind it much. ನರಿ ಒಂಟೆಯನ್ನು ನೋಡಿ, ಕ್ಷಮಿಸು, ನನಗೆ ಒಳ್ಳೆಯ ಊಟವಾದ ನಂತರ ಜೋರಾಗಿ ಹಾಡುವ ಅಭ್ಯಾಸವಿದೆ, ದಯವಿಟ್ಟು ನೀನು ತಪ್ಪು ತಿಳಿದುಕೊಳ್ಳಬೇಡ ಎಂದು ಒಂಟೆಗೆ ಹೇಳಿತು. ದ ಕ್ಯಾಮೆಲ್ ಡಿಡಂಟ್ ಸೇ ಎನಿಥಿಂಗ್. ಹೀ ಲೆಟ್ ದ ಜಾಕಲ್ ಸಿಟ್ ಆನ್ ಇಸ್ ಬ್ಯಾಕ್ ಆ್ಯಂಡ್ ಎಂಟರ್ಡ್ ದ ರಿವರ್. ಒಂಟೆ ಏನೂ ಹೇಳಲಿಲ್ಲ. ಅದು ನರಿಯನ್ನು ತನ್ನ ಬೆನ್ನಿನ ಮೇಲೆ ಕೂಡಿಸಿಕೊಂಡು ನದಿಯನ್ನು ಪ್ರವೇಶಿಸಿತು. ನಿಯರ್ ದ ಮಿಡಲ್ ಆಫ್ ದ ರಿವರ್ ದ ವಾಟರ್ ವಾಸ್ ವೆರಿ ಡೀಪ್. ದೇರ್ ದ ಕ್ಯಾಮಲ್ ಬಿಗ್ಯಾನ್ ಟು ಟೇಕ್ ಅ ಡಿಪ್ ಇನ್ ದ ರಿವರ್. ನದಿಯ ಮಧ್ಯದಲ್ಲಿ ಆಳವಿರುವ ನೀರಿನಲ್ಲಿ ಒಂಟೆ ಮುಳುಗಲು ಪ್ರಾರಂಭಿಸಿತು. ದ ಜಾಕಲ್ ವಾಸ್ ಫ್ರೈಟನ್ಡ್. ವಾಟ್ ಆರ್ ಯು ಡೂಯಿಂಗ್ ಯು ಸಿಲ್ಲಿ ಫೆಲೋ? ಆರ್ ಯು ಟ್ರೈಯಿಂಗ್ ಟು ಡ್ರೌನ್ ಮೀ? ನರಿಗೆ ತಾನು ನದಿಯಲ್ಲಿ ಮುಳುಗುವನೆಂಬ ಭೀತಿ ಉಂಟಾಯಿತು. ಏನು ಮಾಡುತ್ತಿರುವೆ ಮೂರ್ಖ, ನೀನು ನನ್ನನ್ನು ಮುಳುಗಿಸಲು ಪ್ರಯತ್ನಿಸುತ್ತಿರುವೆಯಾ ಎಂದು ನರಿ ಒಂಟೆಗೆ ಪ್ರಶ್ನಿಸಿತು. ನೋ ಬ್ರದರ್, ಶೇರ್ ದ ಕ್ಯಾಮೆಲ್, ಇಟ್ಸ್ ಜಸ್ಟ್ ದ್ಯಾಟ್ ಐ ಆಮ್ ಇನ್ ದ ಹ್ಯಾಬಿಟ್ ಆಫ್ ಟೇಕಿಂಗ್ ಅ ಡಿಪ್ ಇನ್ ದ ರಿವರ್ ಆಫ್ಟರ್ ಅ ಗುಡ್ ಮೀಲ್. ಐ ಹೋಪ್ ಯು ಡೋಂಟ್ ಮೈಂಡ್. ಇಲ್ಲ, ನನಗೆ ಒಳ್ಳೆಯ ಊಟವಾದ ಮೇಲೆ ನದಿಯಲ್ಲಿ ಮುಳುಗುವ ಅಭ್ಯಾಸವಿದೆ, ನೀನೇನು ತಪ್ಪು ತಿಳಿದುಕೊಳ್ಳಬೇಡ ಎಂದು ಒಂಟೆ ನರಿಗೆ ಹೇಳಿತು. ದ ನಾಟಿ ಜಾಕಲ್ ಲರ್ನ್ಡ್ ಹೀಸ್ ಲೆಸನ್. ಹೀ ನೆವರ್ ಟ್ರಬಲ್ಡ್ ದ ಕ್ಯಾಮಲ್ ಅಗೇನ್. ಕುತಂತ್ರಿ ನರಿ ಒಳ್ಳೆಯ ಪಾಠವನ್ನು ಕಲಿತಿತು. ಅದು ಎಂದಿಗೂ ಒಂಟೆಗೆ ತೊಂದರೆಯನ್ನು ನೀಡಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.